ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಕ್ವೆಶನ್ ನಂಬರ್ 3, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ನೋಡೋಣ. ಮಾಡಿಫೈಡ್ ಸ್ಟೆಮ್ ಇಂಟು ಗ್ರೀನ್ ಫ್ಲಾಟ್ ಅಂಡ್ ಸ್ಟ್ರಕ್ಚರ್ ಆಫ್ ಅಸಿಮಿಲೇಟರಿ ಫಂಕ್ಷನ್ ಅಂತ ಕೇಳಿದ್ದಾರೆ. ಅಸಿಮಿಲೇಟರಿ ಫಂಕ್ಷನ್ ಅಂತ ಹೇಳಿದ್ರೆ ಫೋಟೋಸಿಂಥೆಟಿಕ್ ಫಂಕ್ಷನ್ ತೋರಿಸೋ ಅಂಥ ಸ್ಟೆಮ್ ಯಾವುದು? ಇದು ಹೇಳಿದ ತಕ್ಷಣ ನಮಗೆ ತಲೆಗೆ ಬರೋದು ಈ ಕ್ಯಾಕ್ಟಸ್ ಅಥವಾ ಒಪೆನ್ಶಿಯಾ ಅಂತ ಗಿಡಗಳು. ಇಲ್ಲಿ ಏನಾಗುತ್ತೆ, ದಿ ಎಂಟೈರ್ ಸ್ಟೆಮ್ ವಿಲ್ ಬಿಕಮ್ ಗ್ರೀನ್ ಇನ್ ಕಲರ್ ಆ್ಯಂಡ್ ಇದರ ಮೇಲೆ ಮುಳ್ಳಿನ ಥರ ನಿಮಗೆ ಲೀಫ್ ಮಾಡಿಫಿಕೇಶನ್ ಕಾಣಿಸೋದು. ಇದು ಲೀಫ್ ಸ್ಪೈನ್. ಸೊ ಲೀಫ್ ಫೋಟೋಸಿಂಥೆಸಿಸ್ ಕೆಲಸ ಮಾಡ್ತಿಲ್ಲ, ಇನ್ಸ್ಟೆಡ್ ದ ಸ್ಟೆಮ್ ಇಸ್ ಡೂಯಿಂಗ್ ದ ವರ್ಕ್ ಆಫ್ ಫೋಟೋಸಿಂಥೆಸಿಸ್. ಇದನ್ನು ಏನಂತ ಕರೀತಾರೆ, ಗ್ರೀನ್ ಆಗಿರುತ್ತೆ, ಫ್ಲ್ಯಾಟ್ ಆಗಿರುತ್ತೆ, ಆ್ಯಂಡ್ ದಿ ಆನ್ಸರ್ ಇಸ್ ಫಿಲ್ಲೋಕ್ಲೇಡ್ ಅಂತ. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಫಿಲ್ಲೋಡ್, ಇಲ್ಲಿ ನೋಡಿ ಫಿಲ್ಲೋಡ್ ಅಂತ ಒಂದು ಮಾಡಿಫಿಕೇಶನ್ ಕೊಟ್ಟಿದ್ದಾರೆ. ಏನಂತ, ಫಿಲ್ಲೋಡ್ ಅಂತ ಒಂದು ಮಾಡಿಫಿಕೇಶನ್ ಕೊಟ್ಟಿದ್ದಾರೆ. ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಲೆಟ್ ಸಿ, ಇನ್ ಫಿಲ್ಲೋಡ್ ಮಾಡಿಫಿಕೇಶನ್, ಫಿಲ್ ಅಂತ ಹೇಳಿದ್ರೆ ಬೇಸಿಕ್ಲಿ ಇಟ್ ಈಸ್ ಅ ಕೈಂಡ್ ಆಫ್ ಅ ಲೀಫ್ ರಿಲೇಟೆಡ್ ಅಂತ ಹೇಳ್ಬೋದು. ಸೊ ಫಿಲ್ಲೋಡಲ್ಲಿ ಪಿ ಟಿ ಓಲ್ ಅಂತ ಇರುತ್ತಲ್ವ, PTOL gets modified into green color structure. PTOL ಅಂತ ಹೇಳಿದ್ರೆ ಏನು, ಸಿ ದಿಸ್ ಇಸ್ ದ PTOL ಆ್ಯಂಡ್ ದಿಸ್ ಇಸ್ ದ ಲೀಫ್. ಸೊ ಈ ಭಾಗ ಏನಿದೆ ಅದು ಗ್ರೀನ್ ಕಲರ್ ಆಗಿ ಎಲೆಗಳ ಕೆಲಸವನ್ನು ಮಾಡುತ್ತೆ, ದಿಸ್ ವೇ ರೈಟ್. ಆ್ಯಂಡ್ ಇದರ ತುದಿಯಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಲೀಫ್ಲೆಟ್ಸ್ ಕಾಣಿಸ್ಬಹುದು, ಮುಂದೆ ಹೋಗಿ ಇದು ಉದುರಿ ಹೋಗುವಂಥದ್ದು. ಆ್ಯಂಡ್ ಲೀಫಿನ ಕೆಲಸವನ್ನು ಇದೇ ಫಿಲ್ಲೋಡ್ ಕಂಟಿನ್ಯೂ ಮಾಡುತ್ತೆ. ಇದು ನಮಗೆ ಅಕೇಶಿಯಾದಲ್ಲಿ ಕಾಣಿಸುವಂಥದ್ದು, ಅಕೇಶಿಯಾ ರೈಟ್. ಆಫ್ಸೆಟ್ ಇಸ್ ಸೀನ್ ಇನ್ ಪಿಸ್ಟಿಯಾ, ಐಕಾರ್ನಿಯಾ ಎಲ್ಲ. ಹೈಡ್ರೋಫೈಟ್ಸ್, ಇದು ವೆಜಿಟೇಟಿವ್ ಪ್ರಾಪೊಗೇಷನಿಗೋಸ್ಕರ ನೀರಿನಲ್ಲಿ ಬೆಳೆಯುವಂಥ ಪಿಸ್ಟಿಯಾ ಅಥವಾ ಐಕಾರ್ನಿಯಲ್ಲಿ ಕಾಣಿಸುವಂಥದ್ದು. ಇದು ಥಾರ್ನ್ ಆಗಬೇಕು. ಥಾರ್ನ್ ಅಂತ ಹೇಳಿದ್ರೆ ಮುಳ್ಳು ಬೇಸಿಕ್ಲಿ. ಸೊ ಮುಳ್ಳು ನಿಮಗೆ ಬೋಗನ್ವಿಲ್ಲಾ, ಪೇಪರ್ ಹೂವು ಅಂತೀವಲ್ವ ಕಾಮನ್ ಆಗಿ, ಅದರಲ್ಲಿ ಅಥವಾ ಸಿಟ್ರಸ್ ಲಿಂಬೆ ಗಿಡಗಳಲ್ಲಿ ಕಾಣಿಸುವಂಥದ್ದು ಥಾರ್ನ್, ಸ್ಟೆಮ್ ಥಾರ್ನ್ ಮಾಡಿಫಿಕೇಶನ್. ಉತ್ತರ ಇಲ್ಲಿ ಫಿಲ್ಲೋಕ್ಲಾಡ್ ಆಗಬೇಕು. ಥ್ಯಾಂಕ್ ಯು.